ಇಲ್ಲಿ ಯಾರು ಏನ್ ಬೇಕಾದ್ರೂ ಮಾಡಬಹುದು, ಮಾತಾಡಬಹುದು. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಹೊಸಗಾಲದ ಸಾಮಾಜಿಕ ಜಾಲತಾಣಗಳು, ಅತಿರಂಜಿತ ಸುದ್ದಿಗಳನ್ನ ಬಿತ್ತರಿಸೋ ದೃಶ್ಯ ಮಾಧ್ಯಮಗಳು. ಆದ್ರೆ ಪೊಲೀಸರು, ಕಾನೂನು ಮತ್ತು ಸರ್ಕಾರ ರೇಣುಕಾಸ್ವಾಮಿ ಪ್ರಕರಣವನ್ನ ಅತ್ಯಂತ ದಕ್ಷತೆಯಿಂದ ನಿಭಾಯಿಸಿದೆ. ಜನಪ್ರಿಯ ನಟ, ಹಣ ಮತ್ತು ಪ್ರಭಾವಗಳನ್ನ ಪಕ್ಕಕ್ಕಿಟ್ಟು ಕಾನೂನು ಎಲ್ಲರಿಗೂ ಒಂದೇ ಅನ್ನೋ ಸಂದೇಶನ ಸಾರಿದೆ. ನಮಸ್ಕಾರ, ನಾನು ಸಪ್ನ. ನನ್ನ ಮಗ ದರ್ಶನ್ ಅಭಿಮಾನಿಯಲ್ಲ. ಆತ ಮನೆಯಲ್ಲಿ ಸಿನಿಮಾ ಧಾರಾವಾಹಿ ನೋಡ್ತಾ ಇರಲಿಲ್ಲ, ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇರಲಿಲ್ಲ ಅಂತ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವಣ್ಣ ಗೌಡರವರು ತಿಳಿಸಿದ್ದಾರೆ. ಕೊಲೆಯಾದ ರೇಣುಕಾಸ್ವಾಮಿಯವರ ತಂದೆಗೆ ಮಗನನ್ನ ಕಳೆದುಕೊಂಡಿರೋ ದುಃಖಾನೇ ದೊಡ್ಡದು. ಅದನ್ನ ಭರಿಸೋದು ಯಾರಿಂದನೂ ಸಾಧ್ಯ ಇಲ್ಲ. ಆ ಸಂಕಟದ ಸಮಯದಲ್ಲಿ ಮಗನ ಮೇಲಿನ ಮಮಕಾರದಿಂದ ಮಾತನಾಡಿರೋದು ತಪ್ಪಲ್ಲ. ಸಾಮಾನ್ಯವಾಗಿ ಪೋಷಕರಿಗೆ ತಮ್ಮ ಮಕ್ಕಳು ತಮ್ಮೊಂದಿಗಿದ್ದರೂ ಅವರ ಹವ್ಯಾಸಗಳೇನು ಅಂತ ಹೆಚ್ಚಿನವರಿಗೆ ತಿಳಿದಿರೋದೇ ಇಲ್ಲ. ಹಾಗೇನೆ ರೇಣುಕಾಸ್ವಾಮಿಯವರ ತಂದೆಗೂ ಕೂಡ ಮಗನ ಸಿನಿಮಾ ಹುಚ್ಚು, ಅಭಿಮಾನ, ಅವಿವೇಕತನದ ಅರಿವೇ ಇರಲಾರ್ದು. ಅಷ್ಟಕ್ಕೂ ಅವರೇನೋ ಶ್ರೀಮಂತರಲ್ಲ, ಹೊಸ ಜಗತ್ತಿನ ಬಗ್ಗೆ ತಿಳಿದವರೂ ಅಲ್ಲ. ತಿಂಗಳಿಗೆ 10-20 ಸಾವಿರ ದುಡಿಯೋ ಮಗ, ಕಳೆದ ವರ್ಷ ಅಷ್ಟೇ ಮದುವೆ ಆಗಿದ್ದ, ಹೆಂಡತಿ ಗರ್ಭಿಣಿ, ಪೋಷಕರೊಂದಿಗಿನ ಪುಟ್ಟ ಸಂಸಾರ. ರೇಣುಕಾಸ್ವಾಮಿಯವರ ಪೋಷಕರ ಕಣ್ಣಲ್ಲಿ ಮಗ ಮನೆಯ ಹೀರೋ, ಅದೇ ಹೀರೋ ಪವಿತ್ರಾಗೌಡ ಎಂಬ ಹೆಣ್ಣು ಮಗಳ ವಿಷಯದಲ್ಲಿ ವಿಲನ್. ಸಿನಿಮಾ ಜಗತ್ತಿನಲ್ಲಿ ಹೀರೋ ಆಗಿ ಮೆರಿತಾ ಇದ್ದ ದರ್ಶನ್ ಈಗ ಸಮಾಜದ ಎದುರು ವಿಲನ್. ನಟ ದರ್ಶನ್ ಪ್ರೇಯಸಿ ಪವಿತ್ರಾಗೌಡ ಅವರಿಗೆ ಅಶ್ಲೀಲ ಫೋಟೋ ಮತ್ತು ಸಂದೇಶ ಕಳುಹಿಸಿದ್ದ ರೇಣುಕಾಸ್ವಾಮಿಯ ಕೃತ್ಯ ಇದು ಖಂಡನೀಯ. ಸಹಿಸೋದಕ್ಕೆ ಆಗೋದಿಲ್ಲ ಮತ್ತು ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗದೆ ಇರೋ ಸಂಗತಿ. ಆದರೆ ಆ ಒಂದು ಕೆಟ್ಟ ಫೋಟೋ ಮತ್ತು ಸಂದೇಶಕ್ಕೆ ಅಭಿಮಾನಿಯನ್ನೇ ಸಿನಿಮೀಯ ಶೈಲಿಯಲ್ಲಿ ಹಿಂಸಿಸಿ ಕೊಲ್ಲೋದು ಕ್ರೌರ್ಯದ ಪರಮಾವಧಿ. ರೇಣುಕಾಸ್ವಾಮಿಯವರನ್ನು ಕರೆಸಿ ಎಚ್ಚರಿಕೆ ನೀಡಿ ಕಳಿಸಿದರೆ ಆತ ತಿದ್ದಿಕೊಳ್ಬೋದಿತ್ತು, ಅಥವಾ ಪೊಲೀಸ್ ದೂರು ನೀಡಿದರೆ ಅವರ ಸಂಸಾರ ಉಳಿತಾ ಇತ್ತು. ಆದರೆ ದರ್ಶನ್ನ ಜಾಯಮಾನ ಅಂಥದ್ದಲ್ಲ. ಎಲ್ಲವನ್ನು ಅತಿರೇಕಕ್ಕೆ ಕೊಂಡೊಯ್ಯೋದು, ಅದಕ್ಕೆ ತುಪ್ಪ ಸುರಿದಂತೆ ಸುತ್ತಲ ಸ್ನೇಹಿತರ ಕುಮ್ಮಕ್ಕು, ಬಾಯಿಗೆ ಬಂದಂತೆ ಮಾತನಾಡೋದು, ವಿವಾದಗೊಳಿಸೋದು, ಮಾಧ್ಯಮಗಳಿಗೆ ಆಹಾರ ಆಗೋದು, ಕೋರ್ಟ್ ಕಚೇರಿ ಜೈಲು ಸೇರೋದು ಅವರ ಬದುಕಿನ ಭಾಗನೇ ಆಗೋಗಿದೆ. ಜೊತೆಗೆ ಅಲ್ಲೊಂದು ಇಲ್ಲೊಂದು ಚಿತ್ರ ಕ್ಲಿಕ್ ಆಗಿ ಅಭಿಮಾನಿಗಳನ್ನು, ಜನಪ್ರಿಯತೆಯನ್ನು, ಹಣವನ್ನು ತರ್ತಾ ಇರೋದು ತಮ್ಮ ದಾರಿ, ಯೋಚನೆ, ವರ್ತನೆ ಸರಿ ಅಂತ ಅನಿಸಿದೆ. ದರ್ಶನ್ ನಟನೆ ಮಾಡಿದ ಹೆಚ್ಚಿನ ಸಿನಿಮಾಗಳ ಪೈಕಿ ಹೊಡಿ ಬಡಿ ಕೊಚ್ಚು ಕೊಲ್ಲೋ ಚಿತ್ರಗಳೇ. ಅವರ ಅಭಿಮಾನಿಗಳು ಕೂಡ ಅಂತಹ ಮನಸ್ಥಿತಿಯವರೇ ಆಗಿರೋದು, ಅಂತಹ ಪ್ಯಾನ್ ಪೇಜ್ಗಳನ್ನು ಹಣ ಕೊಟ್ಟು ಪ್ರಮೋಟ್ ಮಾಡ್ತಾ ಇರೋದು ದುರದೃಷ್ಟಕರ ಸಂಗತಿ. ಈಗ ದರ್ಶನ್ ಬಂಧಿಸಿರೋ ಪೊಲೀಸ್ ಠಾಣೆ ಎದುರು ಅವರ ಅಭಿಮಾನಿಗಳು ಪ್ರತಿಭಟಿಸ್ತಾ ಇದ್ದಾರೆ. ಮುಂದುವರೆದು ಯಾರೂ ಮಾಡದೇ ಇರೋದನ್ನ ಏನು ನಮ್ಮ ಬಾಸ್ ಮಾಡಿಲ್ಲ, 2 ಪೆಗ್ ಜಾಸ್ತಿಯಾದ ಜೋಶ್ನಲ್ಲಿ 2 ಏಟು ಕೊಟ್ಟಿದ್ದಾರೆ, ದೇಶದ ಕಾನೂನು ಬದಲಾಗಬೇಕು, ನಮ್ಮ ಗುರು ಈಚೆ ಬರಬೇಕು, ಇದು ಸಣ್ಣ ಕೊಲೆ ಅಷ್ಟೇ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾರು ಏನ್ ಬೇಕಾದರೂ ಮಾಡಬಹುದು, ಮಾತಾಡಬಹುದು. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಹೊಸಗಾಲದ ಸಾಮಾಜಿಕ ಜಾಲತಾಣಗಳು ಹಾಗೂ ಅತಿರಂಜಿತ ಸುದ್ದಿಗಳನ್ನು ಬಿತ್ತರಿಸೋ ದೃಶ್ಯ ಮಾಧ್ಯಮಗಳು. ಆದರೆ ಪೊಲೀಸರು, ಕಾನೂನು ಮತ್ತು ಸರ್ಕಾರ ಈ ಪ್ರಕರಣವನ್ನು ಅತ್ಯಂತ ದಕ್ಷತೆಯಿಂದ ನಿಭಾಯಿಸಿದೆ. ಜನಪ್ರಿಯ ನಟ, ಹಣ ಮತ್ತು ಪ್ರಭಾವಗಳನ್ನು ಪಕ್ಕಕ್ಕಿಟ್ಟು ಕಾನೂನು ಎಲ್ಲರಿಗೂ ಒಂದೇ ಅನ್ನೋ ಸಂದೇಶನ ಸಾರಿದೆ. ಇಲ್ಲಿ ರಾಜ್ಕುಮಾರ್ ಅವರು ನೆನಪಾಗ್ತಾರೆ. 24 ವರ್ಷಗಳ ಹಿಂದೆ ಎಸ್ ನಾರಾಯಣ್ ನಿರ್ದೇಶನದ ಶಬ್ದವೇದಿ ಚಿತ್ರ 100 ದಿನ ಓಡಿ ಯಶಸ್ಸು ಕಂಡಿತ್ತು. ಆ ಸಂತೋಷದ ಸಂಗತಿಯನ್ನು ಹಂಚಿಕೊಳ್ಳೋದಕ್ಕೆ ಚಿತ್ರತಂಡ ಪತ್ರಿಕಾಗೋಷ್ಠಿಯನ್ನು ಕರೆದಿತ್ತು. ಚಿತ್ರದ ಯಶಸ್ಸು ಕುರಿತು ಮಾತನಾಡೋದಕ್ಕೆ ಚಿತ್ರದ ನಾಯಕ ನಟ ರಾಜ್ಕುಮಾರ್, ನಿರ್ದೇಶಕ ಎಸ್ ನಾರಾಯಣ್ ಹಾಗೂ ಇತರರು ನೆರೆದಿದ್ರು. ಆದರೆ ಗೋಷ್ಠಿಯ ಆರಂಭದಿಂದ ಕೊನೆಯವರೆಗೂ ರಾಜ್ಕುಮಾರ್ ಮೌನಕ್ಕೆ ಶರಣಾಗಿದ್ರು. ಇದು ಪತ್ರಕರ್ತರಿಗೆ ವಿಚಿತ್ರವಾಗಿ ಕಂಡ್ರು, ಮಾತಿಗೆಡಿಯುವ ಧೈರ್ಯ ಯಾರಿಗೂ ಇರಲಿಲ್ಲ. ಇನ್ನು ಪತ್ರಿಕಾಗೋಷ್ಠಿನೂ ಮುಗಿತು, ಎಲ್ಲರೂ ಅವರವರ ಇಷ್ಟಾನಿಷ್ಟಗಳಲ್ಲಿ ಮುಳುಗಿದ್ರು. ರಾಜ್ಕುಮಾರ್ ಒಂದು ಕಡೆ ಸುಮ್ಮನೆ ಕೂತಿದ್ರು. ಧೈರ್ಯ ಮಾಡಿದ ಕೆಲವರು ಅಣ್ಣವರೇ ಅಂತ ಅಂದರು. ಆಗಲೂ ಅವರು ಸೂಕ್ಷ್ಮವಾಗಿ ಸುತ್ತಮುತ್ತ ಗಮನಿಸಿದ್ರು. ಅದು ಅಕ್ಕಪಕ್ಕ ಇರುವವರು ನಂಬಿಕೆಗೆ ಅರ್ಹರು ಅಂತ ಅನಿಸ್ದಾಗ ಮನದಾಳದ ದುಗುಡವನ್ನು ಹಂಚಿಕೊಳ್ಳೋದಕ್ಕೆ ಅಣಿಯಾದರು. ನೋಡಿ, ಈ ಚಿತ್ರ ಇದೆಯಲ್ಲ ಶಬ್ದವೇದಿ, ಇದು ನನಗೆ ಅಷ್ಟು ಇಷ್ಟ ಇಲ್ಲ. ಇದ್ರ ಕತೆ, ಅದು ಸಮಾಜಕ್ಕೆ ನೀಡೋ ಸಂದೇಶ ನನಗೆ ಹಿಡಿಸ್ಲಿಲ್ಲ, ಹಾಗಾಗಿ ಆ ಸಂಭ್ರಮದಲ್ಲಿ ನಾನಿಲ್ಲ ಅಂತ ಸುತ್ತಲಿದ್ದವರ ಮುಖಗಳನ್ನು ನೋಡಿದ್ರು.
ಇಲ್ಲಿ ಒಂದು ಚಿತ್ರ 100 ದಿನ ಓಡಿ ಹಣ ಗಳಿಸಿ ಯಶಸ್ವಿ ಚಿತ್ರ ಅಂತ ಅನಿಸ್ಕೊಂಡ ಮೇಲೂ ಕೂಡ ಅದರಲ್ಲಿ ನಾಯಕ ನಟನಾಗಿ ನಟಿಸಿದ ರಾಜ್ಕುಮಾರ್ ನನಗಿಷ್ಟ ಆಗಲಿಲ್ಲ ಅಂತ ಅಂದಿದ್ದು ಚಿಂತನೆಗೆ ಉಂಟು ಮಾಡಿತ್ತು. ಮನರಂಜನೆಯ ಉದ್ಯಮದಲ್ಲಿ ಹಣ ಗಳಿಸೋದೇ ಮುಖ್ಯ ಆಗಿರುವಾಗ ರಾಜ್ಕುಮಾರ್ ಅವರ ಮಾತು ವಿಚಿತ್ರ ಅನ್ನಿಸ್ತು. ಅವರೇ ಮುಂದಾಗಿ, ನೋಡಿ ಕೊಡುವವರು ಯಾವಾಗಲೂ ಒಳ್ಳೆಯದನ್ನೇ ಕೊಡಬೇಕು, ಏನು ಕೊಟ್ಟರು ಜನ ನೋಡ್ತಾರೆ ಅಂತ, ಏನೇನೋ ಕೊಡಬಾರ್ದು ಅಂತ ಹೇಳಿದರು. ಚಿತ್ರ ರಂಗನೇ ಆಗಲಿ ಸಮಾಜನೇ ಆಗಲಿ ಈ ಸೂಕ್ಷ್ಮವನ್ನು ಅರಿತು ಅಳವಡಿಸ್ಕೊಂಡ್ರೆ ಒಳ್ಳೆಯದು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.